ಪರವಾಗಿಲ್ಲ ನಿನಗೆ ಇಷ್ಟು ಬೇಗ ಈ ತರ ಯೋಚನೆ ಬರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಏನು ಹೇಳ್ತಿದ್ಯಾ ಅಲ್ಲ ಇಷ್ಟು ಬೇಗ ನಿನಗೆ ಸಾಯಬೇಕು ಅಂತ ಯೋಚನೆ ಬಂದ್ಬಿಡ್ತಾ ನೀನು ಹೋಗೋಕ ಮುಂಚೆ ಇನ್ನೊಂದು ಸ್ವಲ್ಪ ಜನ ಸಾಯಿಸಬೇಕಿತ್ತಲ್ಲ ಪ್ರೇಮ್ ಸುಮ್ಮನೆ ತರಲೇ ಮಾಡಬೇಡ ನಾನು ಇಲ್ಲಿ ಬಂದ್ರೆ ಸಾಯಕಲ್ಲ ಶೂಟಿಂಗ್ ಮಾಡೋಕೆ ಅಲ್ಲ ಇಲ್ಲೇನ್ ಶೂಟಿಂಗ್ ಮಾಡ್ತೀಯಾ ಸುತ್ತಮುತ್ತ ಎಲ್ಲ ಬರಿ ಬೆಟ್ಟ ಗುಡ್ಡನ ಇದೆ ಇಲ್ಲೇನ್ ಮಾಡ್ತೀಯಾ ಇದಕ್ಕೆ ಹೇಳದು ತಲೆ ಇರಬೇಕು ಅಂತ ತಲೆ ಇಲ್ಲದೆ ಹೋದ್ರೆ ನಿನ್ನ ತರ ಮಾತಾಡ್ತಾರೆ ಹೌದು ಹೌದು ನಿಂದು ಬಾರಿ ತಲೆ ನಿನ್ನ ತಲೆ ಒಳಗಡೆ ಐನ್‌ಸ್ಟೈನ್ ಪೂರ್ಣಚಂದ್ರ ತೇಜಸ್ವಿ ಎಲ್ಲ ಕೂತ್ಕೊಂಡಿದ್ದಾರೆ ಮೊದಲು ಇಲ್ಲಿ ಯಾಕೆ ಕರ್ಕೊಂಡು ಬಂದೆ ಅಂತ ಹೇಳು ಈ ಅಂಜಲಿ ಏನೇ ಮಾಡಿದ್ರು ಅದನೊಂದು ವಿಷಯ ಇರುತ್ತೆ ಸುಮ್ಮ ಸುಮ್ಮನೆ ಕರ್ಕೊಂಡು ಬರಕ್ಕೆ ನನಗೆ ತಲೆ ಕೆಟ್ಟಿದ್ಯಾ ಕೆಟ್ಟಿರೋ ತಲೆ ಪದೇ ಪದೇ ಯಾಕೆ ಕೆಡುತ್ತೆ ಹೇಳು ಏನಂದ ಏನಿಲ್ಲ ನಿಮ್ಮ ತಲೆ ಸರಿಯಾಗಿದೆ ಮೊದಲು ವಿಷಯಕ್ಕೆ ಬಾ ನಾನು ಇಲ್ಲಿ ಬಂದಿರೋದು ನನ್ನ ಕಾನ್ಸೆಪ್ಟ್ ಶೂಟ್ ಮಾಡೋಕೆ ಅದಕ್ಕೆ ಈ ಜಾಗನ ಆಯ್ಕೆ ಮಾಡ್ಕೊಂಡಿದ್ದೀನಿ ನೀವು ಹುಡುಗಿರ ಯಾಕೆ ಹೀಗೆ ಒಂದೊಂದು ಸಲ ಒಂದೊಂದು ತರ ಆಡ್ತೀರಾ ಈ ಗುಡ್ಡದಲ್ಲಿ ನಿಮಗೆ ಏನು ಕಾನ್ಸೆಪ್ಟ್ ಸಿಗುತ್ತೆ ಒಂದ ಸಲ ಈ ಬೆಟ್ಟ ಗುಡ್ಡಗಳನ್ನೆಲ್ಲ ಸರಿಯಾಗಿ ನೋಡು ನನಗೇನೋ ಬೆಟ್ಟ ಗುಡ್ಡ ತರನೇ ಕಾಣಿಸ್ತಿದೆ ಬೇರೆ ಏನು ಕಾಣಿಸ್ತಾ ಇಲ್ಲ ಅದೇ ನನಗೂ ನಿನಗೂ ಇರೋ ವ್ಯತ್ಯಾಸ ಪ್ರಕೃತಿನ ಹೆಣ್ಣು ಅಂತಾರೆ ನೀನು ಪ್ರಕೃತಿನೇ ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂದಮೇಲೆ ಇನ್ ಹೆಣ್ಣನ್ನ ಹೇಗೆ ಅರ್ಥ ಮಾಡ್ಕೊತ್ಯಾ ಹಲೋ ಅಷ್ಟೊಂದೆಲ್ಲ ಬುದ್ಧಿವಂತಿಕೆ ತೋರಿಸಬೇಡಿ ನಮಗೂ ಎಲ್ಲ ಗೊತ್ತಿದೆ ಹೆಣ್ಮಕ್ಕಳನ್ನ ಪೂಜೆ ಮಾಡೋ ನಾಳಲ್ಲಿ ಹುಟ್ಟಿರೋ ಗಂಡು ನಾನು ಹೆಣ್ಮಕ್ಕಳಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅವರತ್ರ ಹೇಗೆ ನಡೆಕೊಳ್ಳಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತಿದೆ ಗೊತ್ತಿದ್ರೆ ನೀನು ನನ್ನತ್ರ ಹೀಗೆ ನಡೆಕೊತಿರಲಿಲ್ಲ ಬರಿ ಬೊಗಳೆ ಮಾತು ನಿಂದು ಇವಾಗ ಏನು ನನ್ನ ಬಯ್ಯೋದು ಕರ್ಕೊಂಡು ಬಂದಿದ್ಯಾ ಇಲ್ಲ ಕೆಳಕ್ಕೆಲ್ಲಿ ಸಾಯಿಸೋದು ಕರ್ಕೊಂಡು ಬಂದಿದ್ಯಾ ನಿನ್ನನ್ನ ಸಾಯಿಸೋದಕ್ಕೆ ಇಲ್ಲೋರ್ಗೂ ಕರ್ಕೊಂಡು ಬರಬೇಕಾ ನೀನು ಕುಡಿಯೋ ಕಾಫಿ ಲಿಟ್ಟಿ 20 ಹಾಕಿದ್ರೆ ಸಾಕು ಶಿವ ಅಂತ ಶಿವನ ಪದ ಸೇರ್ಕೊಂಡು ಬಿಡ್ತೀಯಾ ಪರವಾಗಿಲ್ವೇ ಏನನ್ನ ಪ್ಲಾನ್ ಮಾಡಿಬಿಡಿದ್ಯಾ ನಿನ್ನತ್ರ ಹುಷಾರಾಗಿರಬೇಕಮ್ಮ ಅಯ್ಯೋ ಅಷ್ಟೊಂದೆಲ್ಲ ನಗಬೇಡ ನೀನು ಇಷ್ಟೆಲ್ಲ ನಕ್ರೆ ಏನೋ ಭಯಂಕರವಾಗಿ ಪ್ಲಾನ್ ಮಾಡಿದ್ಯಾ ಅಂತ ನನಗೆ ಗೊತ್ತು ಸರಿ ಮೊದಲು ವಿಷಯಕ್ಕೆ ಬಾ ನಾನು ಇಲ್ಲಿ ಬಂದಿರೋದು ನೀರಿನ ಬಗ್ಗೆ ತಿಳಿಸ್ಕೊಡಕ್ಕೆ ನೀರಿನ ಬಗ್ಗೆನಾ ಅದ್ರ ಬಗ್ಗೆ ತಿಳಿಸ್ಕೊಡಕ್ಕೆ ನದಿಗೋ ಕೆರೆಗೋ ಸಮುದ್ರಕ್ಕೋ ಹೋಗಬೇಕು ಅದನ್ನ ಬಿಟ್ಟು ಇಲ್ಲೇನ್ ಮಾಡ್ತಾ ಇದೀವಿ ಪ್ರಕೃತಿ ಇದ್ರೆ ತಾನೆ ಕೆರೆ ನದಿ ಸಮುದ್ರ ಎಲ್ಲ ಇರೋದು ಅದೇ ಇಲ್ಲದೆ ಹೋದ್ರೆ ಏನ್ ಇರುತ್ತೆ ಹೇಳು ಅದೇನ್ ಹೇಳಬೇಕು ಅಂತ ಇದ್ದೀಯಾ ಸರಿಯಾಗಿ ಹೇಳು ನಿನ್ನ ಬುದ್ಧಿವಂತಿಕೆನ ಅರ್ಥ ಮಾಡ್ಕೊಳ್ಳೋಷ್ಟು ಬುದ್ಧಿವಂತ ನಾನು ಅಲ್ಲ ಈಗ ಈ ಬೆಟ್ಟ ಗುಡ್ಡಗಳನ್ನ ನೋಡು ಎಷ್ಟು ಹಸಿರಾಗಿದೆ ಇದರಲ್ಲಿ ಎಷ್ಟೊಂದು ಔಷಧಾಂಶಗಳಿದೆ ಆದ್ರೆ ಅದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಅದನ್ನ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲ್ಲ ಇದು ಇಷ್ಟು ಹಸಿರಾಗಿರೋದಕ್ಕೆ ಕಾರಣ ಏನು ಹೇಳು ಮಳೆ ಮಳೆ ಆಗಬೇಕು ಅಂದ್ರೆ ನಮ್ಮ ಸುತ್ತಮುತ್ತ ಮರಗಿಡಗಳು ಇರಬೇಕು ಆದ್ರೆ ನಾವೇನ್ ಮಾಡ್ತಿದೀವಿ ಮರಗಿಡಗಳನ್ನ ಕತ್ತರಿಸಾಕ್ತಿದೀವಿ ಹೀಗೆ ಇನ್ನೊಂದು 10 ವರ್ಷ ಮುಂದೆ ಹೋದ್ರೆ ಅಂತರ್ಜಲ ಕುಗ್ಗೋಗುತ್ತೆ ನೀರಿಗೆ ಆಹಾಕಾರ ಉಂಟಾಗುತ್ತೆ ಇದೆಲ್ಲ ಆಗಬಾರದು ಅಂದ್ರೆ ನಾವು ಮರಗಿಡಗಳನ್ನ ಬೆಳೆಸಬೇಕು ಉಳಿಸಬೇಕು ಅದರ ಬಗ್ಗೆ ತಿಳಿಸ್ಕೊಡಕ್ಕೆ ನಾನು ಈ ಪ್ರಾಜೆಕ್ಟ್ ಮಾಡ್ತಿರೋದು ಅಲ್ಲ ಇದರ ಬಗ್ಗೆ ಸುಮಾರು ಜನ ಪರಿಸರವಾದಿಗಳು ಆಗಲೇ ಹೋರಾಟ ಮಾಡಿದರಲ್ಲ ಅವರು ಯಾರ್ ಮಾತನ್ನು ಕೇಳದೇ ಇರೋದು ನಿಮ್ಮ ಮಾತನ್ನು ಕೇಳ್ತಾರಾ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ ಆದರೆ ವಾಸ್ತವತನನ ಜನಕ್ಕೆ ಯಾರು ಅರ್ಥ ಮಾಡಿಸಲಿಲ್ಲ ಅದನ್ನ ನಾನು ಮಾಡಕ ಹೊರಟಿದ್ದೀನಿ ಮಳೆ ನೀರನ್ನ ಸಂಗ್ರಹ ಮಾಡಬೇಕು ಅಂತ ಸರ್ಕಾರ ದೊಡ್ಡ ಕ್ಯಾಂಪೇನ್ ನೇ ಶುರು ಮಾಡಿದೆ ಅದನ್ನ ನಾನು ಜಾರಿಗೆ ತರದೆ ಹೋದ್ರೆ ಏನು ಪ್ರಯೋಜನ ಆಗುತ್ತೆ ಹೇಳು ಓ ಹಾಗಾದ್ರೆ ಈ ಜಾಗದಲ್ಲಿ ನೀನು ದೊಡ್ಡ ದೊಡ್ಡ ತೊಟ್ಟಿಗಳನ್ನು ಕಟ್ಟಿಸಿ ಅದರಲ್ಲಿ ಮಳೆ ನೀರು ಸಂಗ್ರಹ ಮಾಡಿ ಆ ನೀರನ್ನ ಈ ಗಿಡ ಮರ ಬೆಳೆಸೋದಕ್ಕೆ ಉಪಯೋಗಿಸ್ತೀಯಾ ಅದೆಲ್ಲ ನಿಮಗೆ ಆಗುತ್ತಾ ಆಗುತ್ತೋ ಬಿಡುತ್ತೋ ಅನ್ನೋ ಪ್ರಶ್ನೆ ಬೇಡ ಪ್ರಯತ್ನನೇ ಮಾಡದೆ ಹೋದ್ರೆ ನಷ್ಟ ಆಗೋದು ನಮಗೆ ತಾನೆ ಜನ ತಮ್ಮ ಅನುಕೂಲಕ್ಕೋಸ್ಕರ ಪ್ರಕೃತಿನ ಹೇಗೆ ನಾಶ ಮಾಡ್ತಿದ್ದಾರೆ ಅಂತ ಗೊತ್ತು ತಾನೆ ಪ್ರಕೃತಿನ ನಾಶ ಮಾಡಿದ್ರೆ ತಾವು ಸುಖವಾಗಿರ್ತೀನಿ ಅಂತ ಅಂದ್ಕೊಂಡಿದ್ದಾರೆ ಆದ್ರೆ ಒಂದು ಸಲ ಪ್ರಕೃತಿ ಮುನಿದ್ರೆ ಅದ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತು ತಾನೆ ಕಣ್ಣಿಗೆ ಕಾಣದೇ ಇರೋ ಕಾಯಿಲೆ ನಮ್ಮನ್ನ ಹೇಗೆ ಆಟಾಡಿಸ್ತದೆ ಅಂತಾನೂ ಗೊತ್ತು ತಾನೆ ಅದನ್ನೆಲ್ಲ ನಾವು ತಡೆಗಟ್ಟಬೇಕು ಅಂದ್ರೆ ನಾವು ಪ್ರಕೃತಿನ ಕಾಪಾಡಬೇಕು ಪರವಾಗಿಲ್ಲ ನಿನ್ನ ತಲೆಯಲ್ಲೂ ಬುದ್ಧಿ ಇದೆ ಅಂತ ಗೊತ್ತಾಯ್ತು ಆದ್ರೆ ಇದು ಕಮರ್ಷಿಯಲ್ ಆಗಲ್ವಲ್ಲ ಯಾವಾಗಲೂ ಕಮರ್ಷಿಯಲ್ ಆಗಿ ಯೋಚನೆ ಮಾಡ್ತಾ ಹೋದ್ರೆ ನಾವು ಉಳಿಯೋಕಾಗುತ್ತಾ ಹನಿ ಹನಿ ನೀರಿಗೂ ಜನ ಎಷ್ಟು ಪರದಾಡ್ತಿದ್ದಾರೆ ಅಂತ ಗೊತ್ತಾ ರಾಜ್ಯ ರಾಜ್ಯಗಳ ನಡುವೆ ಗಲಾಟೆಗಳು ನಡೀತಿದೆ ಮುಂದೆ ಈ ರೀತಿ ಆಗಬಾರದು ಅಂದ್ರೆ ನಾವು ಈಗಲೇ ಹುಷಾರಾಗಿರ್ಬೇಕು ಇವತ್ತು ಈ ವಿಷಯ ಕಮರ್ಷಿಯಲ್ ಆಗಿಲ್ಲದೆ ಇರಬಹುದು ಆದ್ರೆ ಮುಂದಿನ ದಿನ ಆಗುತ್ತೆ ನೀನು ಹೇಳಿದ್ದು ಸರಿನೇ ಆದ್ರೆ ಇದನ್ನೆಲ್ಲ ಹೇಗೆ ಶೂಟ್ ಮಾಡ್ತೀಯಾ ಇಷ್ಟೆಲ್ಲ ಹೇಳಬೇಕು ಅಂದ್ರೆ ನೀನು ಮಾತಾಡಬೇಕು ಬೇಕಾದ್ರೆ ನಾನು ಶೂಟ್ ಮಾಡ್ತೀನಿ ಅದೆಲ್ಲ ಆಗಲ್ಲ ಈಗ ನಾನು ಹೇಳಿದ್ನಲ್ಲ ನೀನು ಹೇಳಬೇಕು ನಾನೇ ಶೂಟ್ ಮಾಡೋದು ಅಂದ್ರೆ ನಾನು ಆಕ್ಟ್ ಮಾಡಬೇಕು ಅಂತೀಯಾ ಹೌದು ನೀನು ಒಳ್ಳೆ ಕಲಾವಿದ ಅಲ್ವಾ ನಿನ್ನ ಕೈಲಿ ಆಗಲ್ಲ ಅಂದ್ರೆ ಹೇಳು ಇಲ್ಲೇ ಯಾರನ್ನಾದರೂ ಕರ್ಕೊಂಡು ನಾನು ಶೂಟ್ ಮಾಡ್ಕೋತೀನಿ ಅವೆಲ್ಲ ಏನು ಬೇಡ ಅದೇನ್ ಮಾಡಬೇಕು ಅಂತ ಹೇಳು ನಾನೇ ಮಾಡ್ತೀನಿ Thank you.
ಇವಾಗ ಈ ಪಂಚೆ ಹಾಕೊಳ್ಳಲೇಬೇಕಾ? ಹಾಗೆ ಹೇಳಿದ್ರೆ ಆಗ್ತಿರಲಿಲ್ವಾ? ನಾನೇನ್ ಸುಮ್ಮನೆ ಇಲ್ಲಿನ ಆಟಡಕ್ಕೆ ಕರ್ಕೊಂಡು ಬಂದಿಲ್ಲ. ನನ್ನ ಕಲ್ಪನೆಯಲ್ಲಿ ಹೇಗಿರಬೇಕು ಅಂದ್ಕೊಂಡಿದ್ದೀನೋ ಹಾಗೆ ನಿನ್ನ ರೆಡಿ ಮಾಡಿದ್ದೀನಿ. ನೀನೊಬ್ಬ ರೈತ, ರೈತ ಏನಾದ್ರೂ ಪ್ಯಾಂಟ್ ಹಾಕೊಳ್ಳೋದು ನೋಡಿದ್ಯಾ? ಯಾಕೆ ರೈತ ಪ್ಯಾಂಟ್ ಹಾಕೊಂಬಾರದು ಅಂತ ರೂಲ್ಸ್ ಇದೆಯಾ? ರೂಲ್ ಎಲ್ಲ ಏನೂ ಇಲ್ಲ. ರೈತ ದಿನ ಪೂರ್ತಿ ಈ ಪ್ರಕೃತಿ ಮಾತೆ ಜೊತೆ ಕಳಿತಾನೆ. ನಮ್ಮ ತರ ಪ್ಯಾಂಟ್ ಶರ್ಟ್ ಹಾಕೊಂಡು ಸ್ಟೈಲ್ ಮಾಡ್ಕೊಂಡು ಹೊಲ ಗದ್ದೆ ಉಳಕಾಗುತ್ತಾ ಹೇಳು? ನಾನು ನೀನು ಹೊಲ ಉಳ್ತಾ ಇದೀನಾ? ಸುಮ್ಮನೆ ಮಾತಾಡೋದು ತಾನೆ. ನಾನು ಹೋಗಿ ಪ್ಯಾಂಟ್ ಹಾಕೊಂಬರಲ್ಲ ನೋಡು. ನಾನು ಹೇಳ್ದಾಗ ಮಾಡೋದಷ್ಟೇ ನಿನ್ನ ಕೆಲಸ. ನಾನು ಇಲ್ಲಿ ಡೈರೆಕ್ಟರ್, ನಿನ್ನ ಕೈಲಿ ಆಗಲ್ಲ ಅಂದ್ರೆ ಹೇಳು. ನಾನು ಚಾನೆಲ್ಗೆ ಹೇಳಿ ಬೇರೆ ಯಾರನ್ನಾದ್ರೂ ಕರೆಸ್ಕೋತೀನಿ. ಮಾತಿಗೆ ಮುಂಚೆ ಬ್ಲ್ಯಾಕ್ ಮೇಲ್ ಮಾಡೋದನ್ನು ಚೆನ್ನಾಗಿ ಕಲ್ತಿದ್ಯಾ? ಸರಿ, ಇವಾಗ ನಾನು ಏನು ಮಾಡಬೇಕು ಹೇಳು. ಓಕೆ, ಇಲ್ಲಿರೋ ಮಣ್ಣನ್ನ ಎತ್ತು ಕೈಲಿ ಹಿಡ್ಕೊ. ಮೊದಲು ಹಿಡ್ಕೊ ಅಂತ ಹೇಳ್ತೀಯಾ, ಆಮೇಲೆ ಬಾಯಿಗೆ ಹಾಕೋ ಅಂತ ಹೇಳ್ತೀಯಾ? ನಾನು ಮಾಡಲ್ಲಪ್ಪ. ಈಗ ಸುಮ್ಮನೆ ನಾನು ಹೇಳ್ದಾಗ ಮಾಡು. ಸರಿ, ಈಗ ನಾನು ಹೇಳ್ಕೊಟ್ಟಂಗೆ ಹೇಳು, ಓಕೆನಾ? ಕ್ಯಾಮ್ರಾ ನೋಡ್ಕೊಂಡು ಹೇಳಿಗ. ಈ ಮಣ್ಣು ಇದಿದೆ ಅಲ್ಲ, ಇದು ಫಲ ಇದೆ ಬರುತ್ತೆ ಏನೋ. ಅದ್ ಏನ್ ಹೇಳ್ತೀಯಾ? ಅದು ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿ ಹೇಳು. ಈ ರೀತಿ ಡಬ್ಬ ತರ ಹೇಳಿದ್ರೆ ಜನ ನೋಡಲ್ಲ ಗುರು. ಎಕ್ಸ್ಪ್ರೆಸ್ ಹೌದಾ? ಇವಾಗ ನೋಡು. ನೋಡ್ತೀನಿ ನೋಡು. ಇವಾಗ ರೆಡಿನಾ? ಓಕೆ, ಆಕ್ಷನ್. ಮಣ್ಣು, ಈ ಮಣ್ಣಿಗೋಸ್ಕರ ಯುದ್ಧಗಳೇ ಆಗೋಗಿದೆ. ಈ ಮಣ್ಣಲ್ಲೇ ನಮ್ಮ ಜನನ, ನಮ್ಮ ಮರಣ. ಈ ಮಣ್ಣಲ್ಲೇ ಅನ್ನ ಇರೋದು. ಈ ಮಣ್ಣು ಫಲವತ್ತಾಗಿರ್ಬೇಕು ಅಂದ್ರೆ ನೀರಿರ್ಬೇಕು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ಭೂಮಿನ ಆಳ್ವಾಗಿ ಕೊರೆದು ಅದ್ರ ಕೆಳಗಡೆ ಇರೋ ನೀರನ್ನೆಲ್ಲ ದೋಚ್ಕೋತಾ ಇದೀವಿ. ಅಂತರ್ಜಲನೆಲ್ಲ ಖಾಲಿ ಮಾಡ್ತಾ ಇದೀವಿ. ಕೊನೆಗೊಂದಿವಸ ಈ ಭೂಮಿಯಲ್ಲಿರೋ ನೀರೆಲ್ಲ ಖಾಲಿಯಾಗಿ ಮಣ್ಣನ್ನ ತಿನ್ನೋ ಪರಿಸ್ಥಿತಿ ಬರುತ್ತೆ. ಆ ದಿನ ಬರೋದಕ್ಕೆ ಜಾಸ್ತಿ ದಿನ ಏನ್ ಕಾಯ್ಬೇಕಾಗಿಲ್ಲ. ಈಗಾಗಲೇ ಕೆಲವು ಕಡೆ ಕುಡಿಯಕ್ಕೆ ನೀರಿಲ್ಲದೆ ಜನ ಪರದಾಡ್ತಾ ಇದ್ದಾರೆ. ಒಂದು ಬಿಂದಿಗೆ ನೀರಿಗೋಸ್ಕರ ಕಿಲೋಮೀಟರ್ ಗಟ್ಟಲೆ ದೂರ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡ್ತಾ ಇದ್ರೆ ನೀರಿಗೆ ಹಾಹಾಕಾರ ಬರೋದು ಗ್ಯಾರಂಟಿ. ನಾವೀಗಲೇ ಎಚ್ಚೆತ್ಕೊಳ್ಬೇಕು, ಇಲ್ಲ ಅಂತ ಹೇಳಿದ್ರೆ ಮಣ್ಣಲ್ಲಿ ಮಣ್ಣಾಗ್ಬಿಡ್ತೀವಿ. ಏನ್ ಮಾಡ್ತಿದ್ಯಾ ಅಂಜಲಿ? ನೀನ್ ತುಂಬಾ ಚೆನ್ನಾಗಿ ಮಾಡ್ದೆ ಕಣು. ನಾನು ಹೇಗ್ ಬರ್ಬೇಕು ಅನ್ಕೊಂಡಿದ್ನು ಹಾಗೆ ಮಾಡ್ದೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಕೊನೆಗೂ ನನ್ನ ಕಲಾವಿದ ಅಂತ ಒಪ್ಕೊಂಡೆ ಅಲ್ಲ? ಪೂರ್ತಿಯಾಗೇನಲ್ಲ, ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ಬೇಕು. ನನ್ ಜೊತೆ ಇದ್ರೆ ಬೇಗ ಕಲಿತೀಯ ಬಿಡು. ಸರಿ, ನೀ ಹುಡ್ಗಿರ್ ಯಾವ ಕ್ರೆಡಿಟ್ ತಾನೇ ನಮಗ್ ಕೊಡ್ತೀರಾ? ಎಲ್ಲಾ ನೀವೇ ಮಾಡಿದೀವಿ ಅಂತ ಕೊಚ್ಕೋಬೇಕು. ಸರಿ ಸರಿ, ನಾನು ಇನ್ನಷ್ಟು ಮಾಂಟೇಜ್ ಶೂಟ್ ಮಾಡ್ಬೇಕು. ನನ್ ಜೊತೆ ಬಾ. ಸರಿ. Thank you.
ಬಂದೆ? ಇಲ್ಲಿ ಎಷ್ಟು ಪೊಲ್ಯೂಷನ್ ಇದೆ? ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದಿದ್ದು. ಏನ್ ಹೇಳ್ತಿದ್ಯಾ? ನನ್ನ ಕಾನ್ಸೆಪ್ಟ್ ಅದಲ್ವಾ, ನೀನ್ ನೀರಿಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಅಂತ ತೋರಿಸೆ. ನಾನು ಸಿಟಿಯಲ್ಲಿ ಇಷ್ಟೊಂದು ಏರ್ ಪೊಲ್ಯೂಷನ್ ಆಗುತ್ತೆ ಏನಾಗುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಗುಡ್ ಐಡಿಯಾ. ಆದ್ರೆ ಇದನ್ನ ಮೈಸೂರು ಸಿಟಿಯಲ್ಲೇ ಮಾಡಬಹುದಿತ್ತಲ್ಲ, ಇಲ್ಲಿ ಯಾಕೆ ಕರ್ಕೊಂಡು ಬಂದೆ? ನಾವು ಬಂದಿರೋದು ಯಾರಿಗೂ ಗೊತ್ತಾಗದಿರೋ ಹಾಗೆ ಶೂಟ್ ಮಾಡ್ಕೊಂಡು ಹೋಗೋದಕ್ಕೆ. ಸಿಟಿಯಲ್ಲಿ ಆದ್ರೆ ಪರ್ಮಿಷನ್ ಎಲ್ಲ ಕೇಳೋದಿಲ್ವಾ, ಅದಕ್ಕೆ ಟ್ರಾಫಿಕ್ ಇರಬೇಕು, ಜನನೂ ಜಾಸ್ತಿ ಇರಬಾರದು ಅಂತ ಈ ಜಾಗ ಕರ್ಕೊಂಡು ಬಂದಿರೋದು. ಆದ್ರೆ ಈ ಐಡಿಯಾ ವರ್ಕ್ ಆಗುತ್ತಾ? ನಿಮ್ಮ ಕಾನ್ಸೆಪ್ಟ್ ವರ್ಕ್ ಆಗುತ್ತೆ ಅಂದಮೇಲೆ ಈ ಕಾನ್ಸೆಪ್ಟ್ ವರ್ಕ್ ಆಗೇ ಆಗುತ್ತೆ. ಯಾಕೆ ಹೇಳು? ಇದು ಕೂಡ ಪ್ರಕೃತಿನ ಹಾಳು ಮಾಡೋ ಕೆಲಸನೇ. ಮರಗಳನ್ನು ಕಡಿದ್ರೆ ನೀರು ಸಿಗಲ್ಲ, ಪ್ರಕೃತಿನ ಹಾಳು ಮಾಡಿದ್ರೆ ನಾವು ಹಾಳಾಗ್ತೀವಲ್ವಾ? ಇದು ಒಂಥರ ಒಂದೇ ನಾಣ್ಯದ ಎರಡು ಮುಖ ಇದ್ದಂಗೆ. ನಾವು ಆರಾಮಾಗಿ ಓಡಾಡೋದಕ್ಕೆ ಬೀದಿ ಬೀದಿಯಲ್ಲಿ ಮರ ಕಡಿತೀವಿ. ಮೆಟ್ರೋ ಸ್ಮಾರ್ಟ್ ಸಿಟಿ ಅನ್ನೋ ಹೆಸರಲ್ಲಿ ಇಡೀ ಸಿಟಿಯಲ್ಲಿ ಇರೋ ಮರ ಎಲ್ಲ ಕಡದಾಗ್ತೀವಿ. ಅದ್ರ ಬಗ್ಗೆ ಧ್ವನಿ ಎತ್ತು ಯಾರೂ ಇಲ್ಲ, ಎತ್ತಿದ್ರೂ ಅಧಿಕಾರದ ದರ್ಪದಿಂದ ತಣ್ಣಗೆ ಮಾಡಿಬಿಡ್ತಾರೆ. ನೀನ್ ಹೇಳೋದು ಸರಿ ಕಣೋ. ಮೊದಲೆಲ್ಲ ಮೈಸೂರು ಅಂದ್ರೆ ಪ್ರಕೃತಿ ಮಡಿಲಾಗಿತ್ತು. ಆದ್ರೆ ಕೆಲವು ವರ್ಷಗಳಿಂದ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದು ಈ ಸೌಂದರ್ಯನೆಲ್ಲ ಹಾಳು ಮಾಡಿಬಿಟ್ರು. ಕೇಳಿದ್ರೆ ಜನರು ಉದ್ಧಾರಕ್ಕೆ ಅಂತ ಹೇಳ್ತಾರೆ, ಅವ್ರ ಪಾಡದವ್ರು ಆರಾಮಾಗಿ ಏಸೆಯಲ್ಲಿ ಇರ್ತಾರೆ. ಪಾಪ ಸಾಮಾನ್ಯ ಜನರ ಪಾಡೇನು? ನಿಜ, ಅದನ್ನ ಹೇಳಕ್ಕೆ ತಾನೆ ನಾನು ಇಲ್ಲಿ ಬಂದಿರೋದು. ನೀನು ಅಬ್ಸರ್ವ್ ಮಾಡಿದ್ಯಾ, ಕೆಲವು ದಿವಸದಿಂದ ಲಾಕ್ಡೌನ್ ಆದಾಗ ಪರಿಸರ ಎಷ್ಟು ಶುದ್ಧವಾಗಿತ್ತು, ಗಾಳಿ ಕೂಡ ಎಷ್ಟು ಪರಿಶುದ್ಧವಾಗಿತ್ತು. ಆದರೆ ಈಗ ಮತ್ತೆ ಎಲ್ಲ ಅಯೋಮಯ ಆಗಿದೆ. ಅದಾಗಬಾರ್ದು ಅಂದರೆ ನಾವು ಹೆಚ್ಚು ಹೆಚ್ಚು ಮರ ಬೆಳೆಸಬೇಕು, ಪ್ರಕೃತಿನ ಕಾಪಾಡ್ಕೊಳ್ಬೇಕು. ಆವಾಗಲೇ ನೀನು ಹೇಳಿದಂಗೆ ಅಂತರ್ಜಲನೂ ಉಳಿಯುತ್ತೆ, ಪ್ರಕೃತಿನೂ ಉಳಿಯುತ್ತೆ. ಸರಿ, ಅದು ಏನು ಹೇಳಬೇಕು ಅಂತಿದೆಯೋ ಹೇಳು, ನಾನು ಶೂಟ್ ಮಾಡ್ತಾ ಹೋಗ್ತೀನಿ. ಹಲೋ ಮೇಡಮ್, ಈ ಕಾನ್ಸೆಪ್ಟ್ಗೆ ನೀನು ಆಕ್ಟ್ರ್ ಅಷ್ಟೇ, ಡೈರೆಕ್ಟರ್ ನಾನು. ಸುಮ್ಮನೆ ನಾನು ಹೇಳ್ದಂಗೆ ಕೇಳು ಅಷ್ಟೇ. ಅಯ್ಯೋ, ನನಗೆ ಡೈರೆಕ್ಷನ್ ಬರುತ್ತೆ ಹೊರತು ಆಕ್ಟಿಂಗ್ ಎಲ್ಲ ಬರಲ್ಲ. ನೀನ್ ಬೇಕಾದ್ರೆ ಮಾಂಟೇಜ್ ಶೂಟ್ ಮಾಡ್ಕೊ. ಕನ್ನಡಿ ಮುಂದೆ ನಿಂತ್ಕೊಂಡು ಗಂಟೆ ಗಟ್ಟಲೆ ಮೇಕಪ್ ಮಾಡ್ಕೋತೀರಾ? ಆಕ್ಟಿಂಗ್ ಮಾಡೋದಕ್ಕೆ ಬರಲ್ವಾ? ಸೆಲ್ಫಿ ತಗೊಳ್ಳುವಾಗ ಮೂತಿನ ಕೋತಿ ತರ ಮಾಡಿ ಸೆಲ್ಫಿ ತಗೋತೀರಾ? ದಿನ ಎಲ್ಲ ಟಿಕ್ಟಾಕ್ ಮಾಡ್ಕೊಂಡು ಕೂರ್ತೀರಾ? ಆಕ್ಟಿಂಗ್ ಮಾಡೋದಕ್ಕೆ ಬರೋದಿಲ್ವಾ? ಅದೆಲ್ಲ ನಮ್ ಪರ್ಸನಲ್, ನಾವ್ ಏನ್ ಬೇಕಾದ್ರೂ ಮಾಡ್ತೀವಿ. ಇದು ಸಾವಿರಾರು ಜನ ನೋಡ್ತಾರೆ. ನೀವು ಮಾಡಿರೋ ಟಿಕ್ಟಾಕ್ ನ ಏನ್ ನೀವ್ ಒಬ್ಬರೇ ನೋಡ್ತೀರಾ? ಅದನ್ನ ಸಾವಿರಾರು ಲಕ್ಷಾಂತರ ಜನ ನೋಡ್ತಾರೆ ತಾನೇ. ಯಾರೋ ಮಾಡಿರೋ ಆಕ್ಟಿಂಗ್ಗೆ ಲಿಪ್ಸಿಂಗ್ ಮಾಡಿ ಫುಲ್ ಬಿಲ್ಡಪ್ ತಗೋತೀರಾ? ಟ್ಯಾಲೆಂಟ್ ಇದ್ರೆ ಇಲ್ಲಿ ಆಕ್ಟ್ ಮಾಡಿ ತೋರಿಸಿ. ಹಲೋ, ನನಗೆ ಟ್ಯಾಲೆಂಟ್ ಇದೆ, ಅದನ್ನ ನಿನ್ ಡೈರೆಕ್ಷನ್ ಅಲ್ಲಿ ತೋರ್ಸಕ್ ಇಷ್ಟ ಇಲ್ಲ. ಓಹೋ, ಇನ್ನೇನು ಮಣಿರತ್ನಂ ಸಂಜಯ್ ಲೀಲಾ ಬನ್ಸಲಿ ಇಂಥ ಡೈರೆಕ್ಷನ್ ಅಲ್ಲಿ ಮಾತ್ರ ಆಕ್ಟಿಂಗ್ ಮಾಡೋದಾ? ಸುಮ್ಮನೆ ನಾನು ಹೇಳ್ದಂಗೆ ಕೇಳೆ. ಕೇಳೆ ಗೀಳೆ ಅಂದ್ರೆ ಚೆನ್ನಾಗಿರಲ್ಲ. ನಾನ್ ಮಾಡಲ್ಲ ಅಂದ್ರೆ ಮಾಡಲ್ಲ, ನನಗೆ ಇಷ್ಟ ಆಗೋ ಕೆಲಸ ಮಾತ್ರ ನಾನು ಮಾಡೋದು. ನಾನು ಅವಾಗಲೇ ಹಂಗೆ ಹೇಳಿದ್ದಕ್ಕೆ ಚಾನೆಲ್ನವ್ರನ್ನ ಕರೆಸ್ತೀನಿ, ಲೋಕಲ್ನವ್ರನ್ನ ಕರೆಸ್ತೀನಿ ಅಂತ ಬ್ಲ್ಯಾಕ್ ಮೇಲ್ ಮಾಡಿದೆ. ಇವಾಗ ನೀನು ಮಾಡದೆ ಹೋದ್ರೆ ನಾನೇ ಚಾನಲ್ಗೆ ಫೋನ್ ಮಾಡ್ತೀನಿ. ಅವರೇ ಹೇಳಿದಾರೆ ತಾನೇ ಅಂಡರ್ಸ್ಟ್ಯಾಂಡಿಂಗಲ್ಲಿ ಕೆಲಸ ಮಾಡ್ಕೊಂಡು ಬನ್ನಿ ಅಂತ. ಇವಾಗ ಏನು ಮಾಡ್ತೀಯೋ ಇಲ್ಲ ಚಾನಲ್ಗೆ ಫೋನ್ ಮಾಡಲ. ಸರಿ ಸರಿ, ನೀನು ಇಷ್ಟೊಂದೆಲ್ಲ ಕೇಳ್ಕೊತಿದ್ಯಾ ಅಂದಮೇಲೆ ಒಪ್ಕೋತೀನಿ. ನಾನೇನಾದರೂ ಒಪ್ಕೊಳ್ದೆ ಹೋದ್ರೆ ನೀ ನನ್ನ ಕಾಲಿಗೆ ಬಿದ್ದುಬಿಡ್ತೀಯಾ, ಅದೆಲ್ಲ ನನಗೆ ಇಷ್ಟ ಆಗಲ್ಲ. ಹಲೋ, ನಾನು ಕಾಲಿಗೆ ಬೀಳೋದು ಅಪ್ಪ ಅಮ್ಮನಿಗೆ ಅಷ್ಟೇ, ನೀನಂತ ಗಜ್ಜಿ ಹಿಡಿದಿರೋ ಕಾಲಿಗಲ್ಲ. ಕುಬಾಟ್, ನನ್ ಕಾಲ್ ಗಜ್ಜಿ ಹಿಡಿದಿರೋ ಕಾಲ್ ಅಂತ್ಯ. ಇನ್ನೊಂದ್ಸಲ ಆಗಲ್ಲ ಅಂದ್ರೆ ನಿನ್ ಕಾಲ್ ಮುರಿದು ಬಿಡ್ತೀನಿ. ಹೌದೌದು, ನನ್ ಕಾಲ್ ಕೋಳಿ ಕಾಲ್ ನೋಡು ಮುರಿದು ತಿನ್ನೋದಕ್ಕೆ. ಸುಮ್ನೆ ನಾನು ಹೇಳ್ದೆ ಕೇಳು, ಆರಾಮಾಗಿ ಶೂಟಿಂಗ್ ಮಾಡ್ಕೊಂಡು ಹೋಗೋಣ. ಹಣೆ ಬರಕ್ಕೆ ಒಣೆ ಯಾರು? ಸರಿ, ಅದೇನ್ ಮಾಡ್ಬೇಕು ಅಂತ ಹೇಳು, ಮಾಡ್ತೀನಿ. ಕೊನೆಗೂ ಒಪ್ಕೊಂಡಿಯಲ್ಲ, ಸರಿ ಬಾ ನನ್ ಜೊತೆ. ಏನೋ ಸುಮಾರಾಗಿ ಮಾಡಿದೆ. ನಿನ್ ಬದಲು ಬೀದಿ ಲೋಗೋನ್ ಕರ್ಕೊಂಡಿದ್ರೆ ಸಖತ್ತಾಗಿ ಮಾಡಿರೋರು. ಏನ್ ಮಾಡ್ತೀಯಾ,
ನನಗೆ ಗತಿ ಇಲ್ಲ ನಿನಗೆ ಮಿತಿ ಇಲ್ಲ ಅಯ್ಯೋ ಪಾಪಿ ನೀನು ಆಕ್ಟ್ ಮಾಡಿದ್ರೆ ನಾನು ಚೆನ್ನಾಗಿ ಮಾಡ್ದೆ ಅಂತ ಹೇಳ್ದೆ ತಾನೆ ನಾನು ಆಕ್ಟ್ ಮಾಡಿದ್ರೆ ಹೀಗೆ ಹೇಳ್ತಿದೀಯಲ್ಲ ನಾನು ಚೆನ್ನಾಗಿ ಮಾಡ್ದೆ ಅದಕ್ಕೆ ಚೆನ್ನಾಗಿದೆ ಅಂತ ಹೇಳ್ದೆ ನೀನು ಚೆನ್ನಾಗಿ ಮಾಡಿಲ್ಲ ಅದಕ್ಕೆ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದೀನಿ ನಿನಗಂತೂ ಖಂಡಿತವಾಗ್ಲೂ ಒಳ್ಳೆದಾಗಲ್ಲ ಕಣು ಇಷ್ಟು ಬಿಸ್ನಲ್ಲಿ ಆ ಕಪ್ಪು ವಾಸನೆಯಲ್ಲಿ ನನ್ನ ಕೈ ಆಕ್ಟ್ ಮಾಡಿಸ್ದೆ ಆದ್ರೆ ನಾನು ಪ್ರಕೃತಿ ಮಧ್ಯೆ ಎಷ್ಟು ತಂಪಾಗಿರೋ ಗಾಳಿಯಲ್ಲಿ ನಿನ್ನ ನೆನೆಸಿ ಆಕ್ಟ್ ಮಾಡಿಸ್ದೆ ಅದು ನಿನ್ನ ಕಾನ್ಸೆಪ್ಟ್ ಇದು ನನ್ನ ಕಾನ್ಸೆಪ್ಟ್ ಇವಾಗ ನಿನಗೆ ಸುಸ್ತಾಗಿದ್ರೆ ಕಾರಲ್ಲಿ ನೀರಿದೆ ಕೊಡಿ ಇಲ್ಲಾಂದ್ರೆ ಅಂತರ್ಜಲ ಖಾಲಿಯಾಗಿ ಸುಸ್ತಾಗಿ ಬಿದ್ದುಬಿಟ್ರೆ ಕಷ್ಟ